ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿ ಬಿ ತಂಡದಿಂದ ಶಾಕಿಂಗ್ ಸುದ್ದಿ ಬಂದಿದೆ. ಆರ್ ಸಿ ಬಿ ತಂಡದಿಂದ ಯುಜಿ ಚಹಲ್ ಬಿಡುಗಡೆ ಆಗಿದ್ದಾರೆ. ರಿಲೀಸ್ ಮಾಡಿದ್ರು ಗುರು ಯುಜಿ ಚಹಲ್ನ. ಎಂಥ ಒಳ್ಳೆ ಆಟಗಾರ, ಆರ್ ಸಿ ಬಿ ತಂಡದ ನಂಬರ್ ಒನ್ ಬೌಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಸ್ ಎ ವಿಕೆಟ್ ಕಾಲಮಲ್ಲಿ ಎಕಾನಮಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ವಿಕೆಟ್ ತೆಕ್ಕೊಟ್ಟಿದ್ದಾರೆ. ಸೂಪರ್ವಾಗೇ ಬೌಲಿಂಗ್ ಮಾಡಿದಂಥ ಆಟಗಾರ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ. ಆರ್ ಸಿ ಬಿ ತಂಡ 9:00 ರಿಟೈನ್ ಪ್ಲೇಯರ್ ಲಿಸ್ಟ್ನ ಬಿಡ್ತು. ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ರಿ ಯುಜಿ ಚಹಲ್ ರಿಟೈನ್ ಆಗ್ತಾರೆ ಅಂತ. ಆದರೆ ಆರ್ ಸಿ ಬಿ ತಂಡ ಯುಜಿ ಚಹಲ್ಗೆ ರೆಡ್ ಬಾವುಟ ನೋಡ್ತಿದ್ದಾರೆ. ನೀನು ರಿಲೀಸ್ ಆಗು ಗುರು, ಬೇರೆ ತಂಡಕ್ಕೆ ಆಲ್ ಡು ಅಂತಾನೆ ಇತ್ತು. ಯಾಕಪ್ಪ ಅಂದರೆ 4 ಜನ ಆಪ್ಷನ್ ಇತ್ತು, ರಿಟೈನ್ ಆಗ್ಬೋದಾಗಿತ್ತು. ಆದರೆ ಆರ್ ಸಿ ಬಿ ತಂಡ ಯುಜಿ ಚಹಲ್ನ ರಿಟೈನ್ ಮಾಡ್ಕೊಂಡಿಲ್ಲ, 3 ಜನನ ರಿಟೈನ್ ಮಾಡ್ಕೊಂಡಿದೆ. ಇದು ಬೇಜಾರು ತರುವಂಥ ಸುದ್ದಿ. ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಬಿಗ್ ಶಾಕ್ನ ಕೊಟ್ಟರು ಆರ್ ಸಿ ಬಿ ತಂಡ. ಮೈಕ್ ಹೆಸನ್ ಹೇಳಿದ್ರು, ನಮ್ಮ ತಂಡಕ್ಕೆ ಯಾರು ಇಂಪಾರ್ಟೆಂಟೋ ಅವ್ರು ಮಾತ್ರ ರಿಟೈನ್ ಮಾಡ್ಕೊಂಡಿದ್ದೀರಿ ಅಂತ. ಇದು ಬೇಸರವಾದ ಸುದ್ದಿ. ಯಾಕಪ್ಪ ಅಂದರೆ ನೋಡ್ಬೋದು ನೀವು, ದುಬೈ ನೆಲದಲ್ಲಿ ಯುಜಿ ಚಹಲ್ ಸಕ್ಕತ್ತಾಗೆ ಬೌಲಿಂಗ್ ಮಾಡಿದ್ರು. ಐ ಪಿ ಎಲ್ ಫಸ್ಟ್ ಆಫ್ ಆಲ್ ಅಷ್ಟು ಚೆನ್ನಾಗಿಲ್ಲ ಅನ್ಬೋದು, ಸೆಕೆಂಡ್ ಆಫ್ ಆಲ್ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. ಆದರೂ ಕೂಡ ಯುಜಿ ಚಹಲ್ನ ರಿಟೈನ್ ಮಾಡ್ಕೊಂಡಿಲ್ಲ. ಮೇ ಬಿ ಯಾವ ತಂಡಕ್ಕೆ ಯುಜಿ ಚಹಲ್ ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ತಂಡದಿಂದ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.